ದೊಡ್ಡವನಲ್ಲ, ಹಾರೈಸ್ತೀನಿ. ನನಗೆ ನವೀನ್ ಈ ಬರ್ಡೇ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ನವೀನ್ ಬರ್ಡೇ ಅಂತಲೇ ನಂಗೆ ಗೊತ್ತಿರಲಿಲ್ಲ. ನನಗೆ ತುಂಬ ವರ್ಷದಿಂದ ಗೊತ್ತು. ಅದೇ ಈಗ ಇಲ್ಲಿ ಬಂದಾಗ ಹೇಳ್ತಾ ಇದ್ರು, ನಾನು ಜಯನಗರ ಫೋರ್ತ್ ಬ್ಲಾಕು, ನವೀನ್ ಜಯನಗರ ಥರ್ಡ್ ಬ್ಲಾಕು ಅಂತ. ಇವತ್ತು ನಮಗೆ ಬರ್ಡೇ ಎಲ್ಲ ಗೊತ್ತಿಲ್ಲ, ಇಡೀ ಕರ್ನಾಟಕ ಬರ್ಡೇನ ನೆನ್ಪಿಟ್ಕೊಳ್ಳುವಂಥ ದಿನ ಬರುತ್ತೆ, ಆದಷ್ಟು ಬೇಗ ಬರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ನಾನು ಜಯನಗರ ಫೋರ್ ಬ್ಲಾಕಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೆಲ್ಲೋ ಯಾವುದೋ ಟೀ ಅಂಗಡಿಲಿ ಟೀ ಕುಡಿಯೋಕೆ ಹೋದ್ರೆ ಅಲ್ಲಿ ನವೀನ್ ಶಂಕರ್ ಟೀ ಕುಡಿತಾ ಇರೋರು. ಆವಾಗ ನವೀನ್ ಶಾರ್ಟ್ ಫಿಲ್ಮ್ ಮಾಡ್ತಿದ್ದಿದ್ದು ಅಥವಾ ಸಿನಿಮಾ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಅವಾಗಿಂದನು. ಸೊ ಅಲ್ಲಿಂದನೇ ಪರಿಚಯ. ಇವತ್ತು ತುಂಬ ಖುಷಿ ಆಗುತ್ತೆ ಗುಲ್ಡು ಅನ್ನೋ ಸಿನಿಮಾ ಅಲ್ಲಿಯ ಪರ್ಫಾರ್ಮೆನ್ಸು. ಆ್ಯಂಡ್ ನನಗೊಂದು ಚಟ ಇದೆ, ಯಾರು ಒಳ್ಳೆ ಆ್ಯಕ್ಟ್ರು ಸಿಕ್ಕಿದಾಗ ಎಲ್ಲ ಅವಾಗಿಂದ ನಾನು ಫಸ್ಟ್ ಟೈಮ್ ನೋಡಿದಾಗ ಓಕೆ ಇವ್ರಿಗೆ ಒಳ್ಳೆ ಭವಿಷ್ಯ ಇದೆ, ಇಲ್ಲೆಲ್ಲ ನೀವು ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಏನೋ ನಾನೇನೋ ದೊಡ್ಡ ಹೀರೋ ಅನ್ನೋ ರೇಂಜಿಗೆ ಅವಾಗಿಂದ ನಾನು ಹಂಗೆ ಹೇಳ್ಕೊಂಬರ್ತಾ ಇದ್ದೆ. ಹಾಗೆ ನೋಡ್ತಿದ್ದಂಗೆ ತುಂಬ ಒಬ್ಬ ಇಂಟೆನ್ಸ್ ನಟ ಅನಿಸಿದ್ದು ನವೀನ್. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಆ್ಯಂಡ್ ಕ್ಷೇತ್ರಪತಿ ಪೋಸ್ಟರ್ ನೋಡಿದ್ರು ಕೂಡ ಆ ಇಂಟೆನ್ಸಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಾತ್ರದ ಹೆಸರು ಬಸವ. ಸಿನಿಮಾ ನೋಡ್ತಾ ಇದ್ರೆ ಅಲ್ಲಿನೋ ಒಂದು ಕ್ರಾಂತಿಯ ಸುಳಿವು ಸಿಗುತ್ತೆ. ಆ್ಯಂಡ್ ಬಸವ ಅಂತ ಹೆಸರಿಟ್ಕೊಂಡಿರೋದು ಸಾಮಾಜಿಕ ಕಾರ್ಯಕರ್ತ ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ನಮ್ಮ ಬಸವಣ್ಣನ ಹೆಸರು. ಸೊ ಡೆಫಿನೆಟ್ಲಿ ಆ ಥರದ ಒಂದು ರೆವಲ್ಯೂಷನ್ನು ಸಿನಿಮಾದಲ್ಲಿ ಇರುತ್ತೆ ಅನ್ನೋ ಎಲ್ಲ ನಂಬಿಕೆ ನನಗಿದೆ. ಸಿನಿಮಾ ಮತ್ತು ಬಸವನ ಪಾತ್ರ ಎರಡು ತುಂಬ ದೊಡ್ಡದಾಗಲಿ, ತುಂಬ ಚೆನ್ನಾಗಾಗಲಿ, ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ, ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೊಂದು ಖುಷಿ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಅಂತ ಹುಡುಕಿದ್ರೆ ತುಂಬ ಕಮ್ಮಿ ಸಿಗೋದು, ಎಲ್ಲ ಈ ಕಡೆ ಇರ್ತೀವಿ. ನಮ್ಮ ಇಳ್ಕಲ್ ಪ್ರತಿಭೆ ಆ್ಯಂಡ್ ವೆರಿ 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 ಇಂಟೆನ್ಸ್ ಆ್ಯಕ್ಟರ್, ಇಂಟೆನ್ಸ್ ಆ್ಯಕ್ಟರ್ಗಳು ಸಿಗೋದು ಕಷ್ಟ. ಈ ಸಿನಿಮಾ ಅಂತಲ್ಲ, ಇನ್ನೊಂದಿಷ್ಟು ಸಿನಿಮಾಗಳದ್ದು ವಿಜುವಲ್ಸ್ ನೋಡಿ ನಾನು, ನೋಡಿದವರು ಏನಂತಾರೆ ಆ್ಯಂಡ್ ಒಂದಿಸಿ ಬರೆಯಿರಿ, ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಬೇರೆ ಥರದ ಸಿನಿಮಾಗಳಾಗಿದೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ, ಹೊಯ್ಸಳದಲ್ಲಿ ಇಬ್ಬರು ಜೊತೆಗೆ ನಟಿಸ್ತಾ ಇದ್ದೀವಿ. ಎಲ್ಲ ಕಷ್ಟಪಟ್ಟು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇಲ್ಲಿ ಆ ಸಹನೆ ಇಟ್ಕೊಂಡು ಆ ಪರಿಶ್ರಮ ಇಟ್ಕೊಂಡು ಬಂದು ನಿಂತ್ಕೊಳ್ಳೋ ಎಲ್ಲ ಜೀವಗಳಿಗೂ ಒಳ್ಳೆಯದಾಗಬೇಕು. ಖಂಡಿತ ತುಂಬ ದೊಡ್ಡದಾಗಿ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.